ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಹಿಂಗೆ ಬರಬೇಕು ಬಿರಿಯಾನಿ ಅಂತ ಹೇಳಿದ್ರೆ ಹೇಗಿದೆ ಬಿರಿಯಾನಿ ಒಳ್ಳೆ ಗಮಗಮ ಅಂತ ಇದೆ ಚಿಕನ್ ಹೇಗೆ ಬೆಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಓಪನ್ ಆಗೋಯ್ತು ನೋಡಿ ಎಲ್ಲ ಚಿಕನ್ ಎಲ್ಲ ಹಾಗೇನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಜ್ಯೂಸಿ ಥರ ಇರಬೇಕದು ಬೆಣ್ಣೆ ಥರ ಇದೆ ಚಿಕನ್ ಅಷ್ಟು ಸಾಫ್ಟ್ ಆಗಿದೆ ಬಟರ್ ಥರ ಈ ಪೀಸ್ ಕೂಡ ಹೇಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ ನೀವು ಜ್ಯೂಸಿ ನೋಡ್ತಾ ಇದ್ದೀರಾ ನಮಸ್ಕಾರ ನಾನು ನಿಮ್ಮ ನವೀನ್ ಕೈಯಲ್ಲಿ ಏನಿದೆ ನೋಡಿ ಚಿಕನ್ ಇವತ್ತೊಂದು ಒಳ್ಳೆ ಬಿರಿಯಾನಿ ತೋರಿಸೋಣ ಅಂತ ನಿಮಗೆ ಸುಮಾರು ಬಿರಿಯಾನಿಗಳು ಆಲ್ರೆಡಿ ತೋರಿಸಿದ್ದೀವಿ ನಾವು ಹೈದರಾಬಾದಿ ಬಿರಿಯಾನಿ ತೋರಿಸಿದ್ದೀವಿ ಮುಸ್ಲಿಂ ಬಿರಿಯಾನಿ ತೋರಿಸಿದ್ದೀವಿ ಹಾಗೆ ನಾಟಿ ಸ್ಟೈಲ್ ಬಿರಿಯಾನಿ ಕೂಡ ತೋರಿಸಿದ್ದೀವಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಮನೇಲಿ ಮಾಡಿದ್ದೀರಾ ತುಂಬ ಕಮೆಂಟ್ಸ್ ಮಾಡಿದ್ದೀರಾ ನನಗೆ ಸಿಕ್ಕಿದಾಗೆಲ್ಲ ಹೇಳ್ತೀರಾ ಬಿರಿಯಾನಿ ತುಂಬ ಚೆನ್ನಾಗಿ ಬಂತು ತುಂಬ ಇಷ್ಟ ಆಯಿತು ಅಂತ ಅದೇ ಥರ ಇವತ್ತು ಒಂದು ಒಳ್ಳೆ ಮದುವೆ ಸ್ಟೈಲ್ ಬಿರಿಯಾನಿ ಮಾಡಿ ತೋರಿಸೋಣ ಅಂತ ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ನೀವು ಮಾಡಿ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಬನ್ನಿ ಶುರು ಮಾಡೋಣ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ ಅರ್ಧದಿಂದ ಮುಕ್ಕಾಲು ಗಂಟೆ ನೆನೆಸಿಡಬೇಕು ನಾನು ಯಾವಾಗಲೂ ಹೇಳ್ತೀನಿ ರೈಸ್ ಐಟಮ್ ಶುರು ಮಾಡೋದಕ್ಕಿಂತ ಮುಂಚೆ ನೆನೆಸಿಟ್ಕೊಳ್ಳಿ ಅಂತ ಅದೇ ಥರ ಮಾಡಿಟ್ಟಿದ್ದೀವಿ ಮದುವೆ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೆ 200 ಗ್ರಾಮಷ್ಟು ಎಣ್ಣೆ ಬೇಕು ನೋಡಿ ಒಂದು ಕೆ ಜಿ ಬಿರಿಯಾನಿಗೆ ಒಂದು 4-5 ಮರಾಠಿ ಮೊಗ್ಗು ಒಂದು 6 ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ಪೂನಷ್ಟು ಸೋಂಪು ಹಾಗೆ ಒಂದು ಸ್ವಲ್ಪ ಮೆಣಸು ಹಾಗೆ ಪಲಾವ್ ಎಲೆ ಈ ಬಿರಿಯಾನಿಗೆ ನಾವು ಯಾವುದೇ ಥರ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಇದೇ ಫ್ಲೇವರ್ ಕೊಡುವಂಥದ್ದು ಇವತ್ತು ಇದನ್ನು ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ನೋಡೋಣ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ 300-400 ಗ್ರಾಮ್ ಇದೆ ಇದು ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ಮದುವೆ ಸ್ಟೈಲ್ ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಬಂದ್ರೇ ಆ ಟೇಸ್ಟ್ ಚೆನ್ನಾಗಿರುತ್ತೆ ಪ್ರತಿಯೊಂದು ಐಟಮ್ನು ನಾವು ಚೆನ್ನಾಗಿ ಹದವಾಗಿ ಏನಕ್ಕೆ ಬೇಯಿಸ್ತೀವಿ ಹೋಟ್ಲಲ್ಲಿ ಅಂತ ಹೇಳಿದ್ರೆ ಹೋಟ್ಲಲ್ಲಿ ತುಂಬ ಹೊತ್ತು ನಾವು ಅದನ್ನು ಸರ್ವ್ ಮಾಡಬೇಕಾಗತ್ತೆ ಕೆಟ್ಟೋಗುತ್ತೆ ಜಾಸ್ತಿ ಟೈಮ್ ಇದ್ದರೆ ಹಾಗಾಗಿ ನಾವು ಪ್ರತಿಯೊಂದು ಹದವಾಗಿ ಬೇಯಿಸುವಂಥದ್ದು ಚೆನ್ನಾಗಿ ಬೇಯಿಸುವಂಥದ್ದು ಯಾವುದೇ ಪದಾರ್ಥ ಕೆಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಯಿತು ಗೋಲ್ಡನ್ ಫ್ರೈ ಆಯಿತು ಇದಕ್ಕೆ ಒಂದು 3 ಚಮಚದಷ್ಟು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀವಿ ಈಗಲೇ ಖಾರದ ಪುಡಿ ಏನಕ್ಕೆ ಹಾಕ್ಕೊತಾ ಇದ್ದೀವಿ ಅಂದರೆ ಇದು ಎಣ್ಣೆ ಜೊತೆಯಲ್ಲಿ ಮಿಕ್ಸ್ ಆದರೆ ಒಳ್ಳೆ ಕಲರ್ ಕೊಡುತ್ತಿದ್ದು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀವಿ ಪ್ರತಿ ಸಲ ನಮ್ಮ ವಿಡಿಯೋದಲ್ಲಿ ಒಂದು ಕೇಳೋ ಕ್ವಶನ್ ಏನು ಅಂದರೆ ಗರಂ ಮಸಾಲ ತೋರಿಸಿ ಬಿರಿಯಾನಿಗೆ ಅಂತ ಹೇಳಿಬಿಟ್ಟು ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ ನಾವು ಇದು ವೆರಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಬೇಡ ಇದು ಫ್ರೈ ಆಯಿತು 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದರಲ್ಲಿ ಸ್ವಲ್ಪ ಶುಂಠಿ ಪ್ರಮಾಣ ಜಾಸ್ತಿ ಇರಲಿ ಬೆಳ್ಳುಳ್ಳಿ ಪ್ರಮಾಣ ಕಡಿಮೆ ಇರಲಿ ಆಹಾಹಾಹಾ ಆಲ್ರೆಡಿ ಗಮಗಮ ಅಂತ ಇದೆ ಈ ಟೈಮಲ್ಲಿ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು 1 ಇಡಿಯಷ್ಟು ಪುದೀನ ಒಂದು 5-6 ಮೆಣಸಿನಕಾಯಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ನಾವು 300-400 ಗ್ರಾಮಷ್ಟು ಈರುಳ್ಳಿ ತೊಗೊಂಡಿದ್ದು ಅಷ್ಟೇ ಟೊಮೆಟೊ ತೊಗೊಂಡಿದ್ದೀವಿ 400 ಗ್ರಾಮ್ ಟೊಮೆಟೊ ಇದೆ ಯಾವಾಗಲೂ ಈರುಳ್ಳಿ ಎಷ್ಟು ತೊಗೊಳ್ತೀರೋ ಟೊಮೆಟೊ ಕೂಡ ಅಷ್ಟೇ ತೊಗೊಬೇಕು ಈ ಬಿರಿಯಾನಿಗೆ ಮಾತ್ರ ನಾವೇನು ಮದುವೆ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕೀಗ ಇದಕ್ಕೊಂದು 800 ml ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಯೂಶ್ವಲಾಗಿ ನಾವು ಕಲ್ಲುಪ್ಪು ಯೂಸ್ ಮಾಡ್ತೀವಿ ಕಲ್ಲುಪ್ಪು ಅಳತೆ ಕರೆಕ್ಟಾಗಿರುತ್ತೆ ನೋಡಿ ಕಲರು ರೆಡ್ ಬಂತ ಹಾಗೇನೆ ಇದು ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಬೇಕಿದು ಈ ಬಿರಿಯಾನಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡುವಂಥ ಬಿರಿಯಾನಿ ಅಲ್ಲ ಇದು ಸಮಾಧಾನವಾಗಿ ಸಣ್ಣ ಉರಿಯಲ್ಲಿ ಮಾಡುವಂಥ ಬಿರಿಯಾನಿ ಇದು ಸಿಮ್ಮಲ್ಲಿಟ್ಟರೆ ಈ ಥರ ಚೆನ್ನಾಗಿ ಬೇಯಬೇಕದು ಬೆಂದು ಚೆನ್ನಾಗಿ ರಸ ಬಿಡಬೇಕು ಒಂದು 10 ನಿಮಿಷ ಆಯಿತು ಬೆಂದಿದೆ ಇದು ಒಂದು 200 ml ಅಷ್ಟು ಮೊಸರು ಹಾಕ್ತಾಯಿದ್ದೀವಿ ಈ ಬಿರಿಯಾನಿಗೆ ಇದೇ ಟೇಸ್ಟು ಇದರಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ ಮೊಸರು ಮತ್ತು ಟೊಮೆಟೊ ಎರಡೇ ಯೂಸ್ ಮಾಡ್ತಾ ಇರೋದು ಈ ಮೊಸರಿಂದ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತೆ ಇದು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ 1 kg ಬಿರಿಯಾನಿಗೆ 1 kg ಚಿಕನ್ ತೊಗೊಂಡಿದ್ದೀವಿ ನೀವು ಬೇಕಾದರೆ 1 1/2 ಹಾಕ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ತಾಯಿದ್ದೀವಿ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು 5-10 ನಿಮಿಷದಲ್ಲಿ ಚಿಕನ್ ಬೆಂದೋಗುತ್ತಿದ್ದು ಇಲ್ಲಿ 40% ಮಾತ್ರ ಚಿಕನ್ನು ಇದರಲ್ಲಿ ಬೇಯಬೇಕು ಇನ್ನು 60% ರೈಸ್ ಹಾಕ್ತೀವಲ್ಲ ಆ ದಮ್ಮಲ್ಲಿ ಬೇಯಬೇಕು ಆವಾಗಲೇ ಆ ಟೇಸ್ಟು ಆ ಮಸಾಲೆ ಆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಹಿಡಿಯುವಂಥದ್ದು
ಇವತ್ತು ಮಾಡ್ತಾಯಿದ್ದೀವಲ್ಲ ಈ ಸ್ಟೈಲಲ್ಲಿ ಮಾಡಿ ನೋಡಿ ನೀವು ಉಪ್ಪು ಹುಳಿ ಖಾರ ಕರೆಕ್ಟಾಗಿರುತ್ತೆ ಈ ಮಸಾಲೆ ರೆಡಿ ಆಗ್ತಾಯಿದೆ ರೈಸ್ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು 3 ಲೀಟರ್ ಅಷ್ಟು ನೀರು ಹಾಕ್ತಾಯಿದೀನಿ ಒಂದು ಇಡಿ ಅಷ್ಟು ಉಪ್ಪು ಹಾಕಿದೀವಿ 1 ಕೆಜಿ ಬಾಸ್ಮತಿ ರೈಸ್ ತಗೊಂಡಿದೀವಿ ಚೆನ್ನಾಗಿ ಒಂದು 2 3 ಸಲ ತೊಳ್ಕೊಂಡಿದೀವಿ ಹಾಕ್ತಾಯಿದೀನಿ ಚಿಕನ್ ಬೇಯ್ತಾ ಇದೆ ಈ ಟೈಮ್ ಅಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದೆ ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ಸ್ವಲ್ಪ ಯಾಕೆಂದ್ರೆ ವೈಟ್ ರೈಸ್ ಅಂದ್ರೆ ಬಿರಿಯಾನಿ ಬಾಸ್ಮತಿ ರೈಸ್ ಮಿಕ್ಸ್ ಮಾಡ್ತೀವಲ್ಲ ಅವಾಗ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗಬೇಕು ಸ್ವಲ್ಪ ಇದು ಉಪ್ಪು ಜಾಸ್ತಿ ಇರಲಿ ಸ್ವಲ್ಪ ಉಪ್ಪು ಹಾಕಿದಿನಿ ಇದು ಸ್ವಲ್ಪ ಬೇಯಲಿ ಅಲ್ಲಿವರೆಗೂ ನಮ್ಮ ರೈಸ್ ರೆಡಿ ಆಗಿದೆಯಾ ನೋಡ್ಕೊಂಬರೋಣ ರೈಸ್ ಬೇಗ ಬೆಂದೋಗುತ್ತೆ ಕಾರಣ ಏನು ಅಂದ್ರೆ ನಾವು ಆಲ್ರೆಡಿ 1 ಗಂಟೆ ಟೈಮ್ ನೆನೆಸಿಟ್ಟಿದೀವಿ ಆರ್ಡಿರೋ ಅಕ್ಕಿ ಒಂಚೂರು ಸಾಫ್ಟ್ ಆಗಬೇಕು ಅಷ್ಟೇ ಇದೆ ಅದಾದ ಮೇಲೆ ನಾವು ಏನು ಮಾಡಬೇಕು ಅಂದ್ರೆ ಸೋಸ್ಕೊಂಡು ಬಿಡಬೇಕು ಅದನ್ನ ಸೋಸ್ಕೊಂಡು ಆಮೇಲಿಂದ ಇದಕ್ಕೆ ಶಿಫ್ಟ್ ಮಾಡುವಂತದ್ದು ನೋಡಿ ಹೀಗೆ ಕೈಯಲ್ಲಿ ತಗೊಂಡ್ರೆ ಮುರಿಬಾರದಿದು ತಿಂದು ನೋಡಿದಾಗ ಅದು ಸಾಫ್ಟ್ ಆಗಿರಬೇಕು ಆಗಿದೆ ಸಾಕು ಇವಾಗ ಇದನ್ನ ನಾವು ಸೋಸ್ಕೊಂಡು ಬಿಡೋಣ ಈ ತರ ಜಾಲರಿಯಲ್ಲಿ ರೈಸ್ ನ ಸೋಸ್ಕೊಂಡು ಬಿಡಿ ಒಂದು 5 ನಿಮಿಷ ಆಗಿದೆ ಎಸ್ ಚಿಕನ್ ಹೇಗೆ ಬೆಂದಿದೆ ಅಂತ ಸ್ವಲ್ಪ ನೋಡ್ಕೊಂಡು ಬಿಡಿ ಎಸ್ ಒಂದು 40% ಬೆಂದಿದೆ ಚಿಕನ್ ಇವಾಗ ನಾವು ಇದರ ಮೇಲ್ಗಡೆ ರೈಸ್ ಹಾಕೋಬೇಕು ಈ ರೈಸ್ ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ನಾವು ಹಾಗೆ ಅವಾಗಲೇ ಹೇಳಿರೋ ಪ್ರಕಾರ ಎಷ್ಟು ನೀವು ಸಿಮ್ಮಲ್ ಇಟ್ಕೊಂಡಿರೋ ಅಷ್ಟು ಒಳ್ಳೆದು ಸ್ವಲ್ಪ ನೀರು ಕಡಿಮೆ ಇದೆ ಈ ರೈಸ್ ಗೆ ಈಕ್ವಲ್ ಬರಬೇಕು ಹಾಗಾಗಿ ಸ್ವಲ್ಪ ಅಕ್ಕಿ ಬೇಯಿಸಿಕೊಂಡಿದ್ದ ನೀರು ಇತ್ತು ನಮ್ಮತ್ರ ಅಕ್ಕಿ ಬೇಯಿಸಿಕೊಂಡಿದ್ದ ನೀರನ್ನೇ ಹಾಕೊಂಡ್ತಾ ಇದೀವಿ ನಾವು ಕರೆಕ್ಟ್ ಆಗಿ ರೈಸ್ ಲೆವೆಲ್ ಅಲ್ಲಿ ಇರಬೇಕು ನೋಡಿ ಕರೆಕ್ಟ್ ಆಗಿದೆ ಇವಾಗ ರೈಸ್ ಲೆವೆಲ್ ಅಲ್ಲಿ ನೋಡಿ ಇದನ್ನ ಕ್ಲೋಸ್ ಮಾಡ್ತಾ ಇದೀನಿ ಅದರ ಮೇಲೆ ಒಂದು ವೇಟ್ ಇಡ್ತಾ ಇದೀವಿ ಆಗಲೇ ಅಕ್ಕಿ ಸೋಸ್ಕೊಂಡಿದ್ವಲ್ಲ ಅದೇ ನೀರನ್ನ ಮೇಲೆ ಇಡ್ತಾ ಇದೀವಿ ಸ್ವಲ್ಪ ಒಂದು ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಸೈಡ್ ಇಂದ ಸ್ವಲ್ಪ ಹೊಗೆ ಬರುತ್ತೆ ಆವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ ಆವಾಗ ಒಂದು 2 ನಿಮಿಷ ಆದ್ಮೇಲೆ ಈ ತರ ಸ್ಟೀಮ್ ಹೊರಗಡೆ ಬರುತ್ತೆ ಅದು ಹೊರಗಡೆ ಬಂದಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಒಂದು 15 ನಿಮಿಷ ಇದೇ ದಮ್ಮಲ್ಲಿ ಹೀಗೆ ಇಟ್ಟಿದ್ರೆ ನಿಮ್ಮ ಮದುವೆ ಸ್ಟೈಲ್ ಬಿರಿಯಾನಿ ರೆಡಿ 15 ನಿಮಿಷ ಆಗಿದೆ ನಾವು ದಮ್ಗಿಟ್ಟು 15 ನಿಮಿಷಕ್ಕೆ ಆಗಿರುತ್ತೆ ತೆಗೆದು ಓಪನ್ ಮಾಡೋಣವಾ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ನಾವು ಯಾವುದು ಕಲರ್ ಯೂಸ್ ಮಾಡಿಲ್ಲ ನಾವು ಬರಿ ಖಾರದ ಪುಡಿ ಮಾತ್ರ ಯೂಸ್ ಮಾಡ್ಕೊಂಡು ಮಾಡಿರೋಂತದ್ದು ಚೆನ್ನಾಗಿ ಬಂದಿದೆ ಮುಂಚೆನೇ ಹೇಳಿದ್ದು ರೆಡ್ ಕಲರ್ ಬಿರಿಯಾನಿ ಮಾಡ್ತಾ ಇದೀವಿ ನಾವು ಅಂತ ಹೇಳಿಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದೀವಿ ಹಾಗಾಗಿ ಇದು ಕೆಂಪುಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಆಮೇಲೆ ನಾವು ನೀರು ಕೂಡ ಅಷ್ಟೇನೆ ಪರ್ಫೆಕ್ಟ್ ಆಗಿ ಹಾಕಿದೀವಿ ಎಲ್ಲ ಮುದ್ದೆ ಆಗಿಲ್ಲ ಅದು ಹಿಂಗ್ ಬರಬೇಕು ಬಿರಿಯಾನಿ ಅಂತ ಹೇಳಿದ್ರೆ ಬಿರಿಯಾನಿ ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹೇಗಿದೆ ಬಿರಿಯಾನಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ ನೀವು ಮಾಡಿ ಮನೆಯಲ್ಲಿ ಹೀಗೆ ಇರುತ್ತೆ ಒಳ್ಳೆ ಗಮಗಮ ಅಂತ ಇದೆ ಇದರಲ್ಲಿ ಯಾವುದೇ ತರ ತುಪ್ಪ ಯೂಸ್ ಮಾಡಿಲ್ಲ ನೋಡಿ ಚಿಕನ್ ಪೀಸ್ ಎಲ್ಲೂ ಕಿತ್ತುಕೊಂಡು ಬಂದಿಲ್ಲ ಏನು ಕಾರಣ ಏನು ಅಂತ ಹೇಳಿದ್ರೆ ಪೀಸ್ ಕೆಳಗಡೆ ಇತ್ತು ಮಸಾಲೆ ಜೊತೆಯಲ್ಲಿ ಇತ್ತು ಅದರ ಮೇಲೆ ರೈಸ್ ಇತ್ತು ನಾವೆಲ್ಲೂ ತಿರುಗಿಸಿಲ್ಲ ದಮ್ಮಗೆ ಬಿಟ್ಟಿದ್ದೋ ಹಾಗೆ ಸಣ್ಣ ಫ್ಲೇಮಲ್ಲಿ ಮಾಡಿದ್ದೋ ನಾವು ಹಾಗಾಗಿ ಚಿಕನ್ ಹಾಗೇ ಇದೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಬೆಣ್ಣೆ ತರ ಬೆಂದಿದೆ ಚಿಕನ್ ಹೇಗೆ ಬೆಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ನೋಡಿ ಹಾಗೆ ಓಪನ್ ಆಗೋಯ್ತು ನೋಡಿ ಎಲ್ಲ ಚಿಕನ್ ಎಲ್ಲ ಹಾಗೇನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಜ್ಯೂಸಿ ತರ ಇರಬೇಕು ಅದು ಚಿಕನ್ ಜ್ಯೂಸಿ ತರ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಈ ತರ ದಮ್ಮಲ್ಲಿ ಬೇಯಿಸಿ ಜ್ಯೂಸಿಯಾಗಿ ಬರುತ್ತೆ ಟೆಂಡರ್ ಆಗಿ ಬರುತ್ತೆ ಸಾಫ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ ನೋಡಿ ಹೇಗಿದೆ ನಮ್ಮ ಚಿಕನ್ ಇವತ್ತು ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಟೇಸ್ಟ್ ಮಾಡಿಬಿಡ್ಲ ಉಪ್ಪು ಖಾರ ಪರ್ಫೆಕ್ಟಾಗಿಡಿದೆ ಆಮೇಲೆ ಬೆಣ್ಣೆ ಥರ ಇದೆ ಚಿಕನ್ ಅಷ್ಟು ಸಾಫ್ಟಾಗಿದೆ ಬಟರ್ ಥರ ನೋಡಿ ಬೇರೆ ಪೀಸ್ ಇದು ಲೆಗ್ ಪೀಸ್ ಅಲ್ಲ ಇದು ಈ ಪೀಸ್ ಕೂಡ ಹೇಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನೀವು ಜ್ಯೂಸಿ ನೋಡ್ತಾ ಇದ್ದೀರಾ ಹೀಗೆ ಇದು ಕೂಡ ಸಾಫ್ಟಾಗಿ ಬೆಂದಿದೆ ಕೈಯಲ್ಲಿ ಮುರಿಯೋದಕ್ಕೆ ಬೆಣ್ಣೆ ಥರ ಇತ್ತು ಹೇಗಿದೆ ಅಂತ ನೋಡೋಣ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾವೇನು ಎಷ್ಟು ಪ್ರಮಾಣದಲ್ಲಿ ತೋರಿಸಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಹೇಗೆ ತೋರಿಸಿದೀವೋ ಹಾಗೆ ಮಾಡಿ ಹೀಗೆ ಬರುತ್ತೆ ಕೆಲವು ಸಲ ಹೇಳ್ತೀರಾ
ಇಲ್ಲ ಸರ್ ಅದು ಹಾಗೆ ಬರಲಿಲ್ಲ ಹೀಗೆ ಬರಲಿಲ್ಲ ಅಂತ ಹೇಳ್ತೀರಾ. ಎಲ್ಲೋ ಒಂದು ಕಡೆ ನೀವು ಮಾಡೋ ಮೆಥಡ್ ಮಿಸ್ ಆಗಿರುತ್ತೆ. ನಾವು ತೋರಿಸಿದ ಯಾವ ಥರ ತೋರಿಸಿರ್ತೀವಿ ಹಾಗೆ ಮಾಡಿ ಚೆನ್ನಾಗಿ ಬಂದೇ ಬರುತ್ತೆ. ನೋಡಿ ರೈಸ್ ಕೂಡ ಎಷ್ಟು ಉದುರುದ್ರಾಗಿದೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಸೊ ಇದೇನೆ ನಾವು ಹೇಳಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಉದುರು, ಹೂವ ಹೂವ ಥರ ಇದೆ ನೋಡಿ. ಟೇಸ್ಟ್ ಮಾಡಿ ನೋಡೋಣವಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇದಕ್ಕೆ ತುಪ್ಪ ಏನೂ ಬೇಕಾಗಿಲ್ಲ. ಆಲ್ರೆಡಿ ಬಾಸ್ಮತಿ ರೈಸ್ ಅಂದ್ರೇ ಹೆವಿ ಅಂತ ಅಂದ್ಕೊಳ್ತೀರಾ, ಹೆವಿ ಅಂತ ಫೀಲ್ ಆಗುತ್ತೆ. ಅದು ಅದ್ರ ಜೊತೆಯಲ್ಲಿ ತುಪ್ಪ ಕೂಡ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಅದು ನಾವಿಷ್ಟು ತಿನ್ನೋ ಜಾಗದಲ್ಲಿ ಇಷ್ಟಕ್ಕೇ ಸಾಕಪ್ಪ ಅಂತ ಅನಿಸುತ್ತೆ. ನಾವು ತುಪ್ಪ ಎಲ್ಲ ಬಳಸಿಲ್ಲ, ಭಾರಿ ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆ ಹೇಳೋದಿಲ್ಲ, ನೀವು ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿಂತೀರಾ, ಗ್ಯಾರಂಟಿ ನನ್ನ ಚಾಲೆಂಜ್ ಇದು. ಇದ್ರ ಜೊತೆಗೆ ಒಂದೊಳ್ಳೆ ಮೊಸರು ಬಜ್ಜಿ ಇದ್ದರೆ ಸಾಕು ನೋಡಿ. ಒಳ್ಳೆ ಮೊಸರು ಬಜ್ಜಿ ಮಾಡಿದ್ದೀವಿ ಇವತ್ತು. ಹಿಂಗೆ ಗಟ್ಟಿಯಾಗಿರಬೇಕು ಮೊಸರು ಬಜ್ಜಿ ಇದ್ರ ಜೊತೆಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೂಪರ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ವಿಷಯ, ಬಿರಿಯಾನಿ ಮಾಡಿಕೊಂಡು ಮನೇಲಿ ಟೇಸ್ಟ್ ಆಗಿದೆ ಅಂತ ಚೆನ್ನಾಗಿ ಅಂತ ಎಲ್ಲರೂ ಹೇಳಿದ ಮೇಲೆ ನನಗೊಂದು ಫೋಟೋ ತೆಗೆದು ನಮ್ಮ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ದಯವಿಟ್ಟು ನಿಮ್ಮ ಫೋಟೋ ಜೊತೆಗೆ ಬಿರಿಯಾನಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದರಿಂದ ಭಾರಿ ಖುಷಿಯಾಗುತ್ತೆ, ನಾಲ್ಕು ಜನಕ್ಕೂ ಗೊತ್ತಾಗುತ್ತೆ ಹೇಗಿದೆ ಬಿರಿಯಾನಿ ಅಂತ ಹೇಳಿಬಿಟ್ಟು. ಯೂಶ್ವಲಾಗಿ ಗ್ರೀನ್ ಕಲರ್ ಬಿರಿಯಾನಿ ಎಲ್ಲ ಕಡೆ ತಿಂದಿರ್ತೀರಾ ನೀವು, ಎಲ್ಲೋದರೂ ನಿಮಗೆ ಗ್ರೀನ್ ಕಲರೇನೆ. ಸೊ ಈ ಥರನೂ ಒಂದು ಅಥೆಂಟಿಕ್ ಬಿರಿಯಾನಿನ ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಮತ್ತು ಮುಂದಿನ ಭೇಟಿ ಮುಂದಿನ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.